ಸ್ನೇಹಿತರೆ ಮತ್ತೆ ನಿಮಗೆ ಸ್ವಾಗತ ಈಗ ಹಿಂದಿನ ವಿಡಿಯೋದಲ್ಲಿ ನಾವು ಈ ಪೂರಕೋನಕ ತ್ರಿಕೋನ ಮಿತಿಗಳ ಅನುಪಾತಗಳ ಅನುಪಾತಗಳ ಬಗ್ಗೆ ಚರ್ಚಿಸುತ್ತಿದ್ದೆವು ಅದರ ಮೇಲೆ ಕೆಲವು ಲೆಕ್ಕಗಳನ್ನು ಈಗ ಪರಿಶೀಲಿಸೋಣ ಅಭ್ಯಾಸ 11.3 11.3 ಇದರಿಂದ ನಾನು ಕೆಲವು ಲೆಕ್ಕಗಳನ್ನು ಮಾಡಲು ಬಯಸುತ್ತೇನೆ ಮೌಲ್ಯೀಕರಿಸಿ ಅಂದರೆ ಮೌಲ್ಯವನ್ನು ಕಂಡುಹಿಡಿಯಿರಿ ಅಥವಾ ಮೌಲ್ಯೀಕರಿಸಿ ಅಂತ ಹೇಳ್ತಾನೆ ಒಂದನೆಯದು ಇಲ್ಲಿ ಸೈನ್ 18 degree ಡಿವೈಡೆಡ್ ಬೈ ಕಾಸ್ 72 degree ಅಂತ ಹೇಳ್ತಾನೆ ಇದರದು ಇದನ್ನು ಇದರ ಮೌಲ್ಯವನ್ನು ಕಂಡುಹಿಡಿಯಿರಿ ಇದನ್ನು ಮೌಲ್ಯೀಕರಿಸಿ ಅಥವಾ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ಇದನ್ನ ನೀವು ಗಮನ ಕೊಟ್ಟು ನೋಡಿದರೆ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ 18 degree ಮತ್ತು 72 degree ಇವು ಪೂರಕ ಕೋನಗಳು ಇವೆರಡರ ಮೊತ್ತ ಎಷ್ಟಾಗುತ್ತೆ 90 degree ಆಗುತ್ತೆ ದೇರ್ಫೋರ್ ಇವು ಪೂರಕ ಕೋನಗಳು ಇವೆರಡು ಕೋನಗಳು ಇದಕ್ಕೆ ಪೂರಕ ಕೋನಗಳು ಅಂತ ಹೇಳ್ತೀವಿ ಈಗ ಹೀಗೆ ಬಂದಾಗ ಇದನ್ನು ಬಹಳ ಸುಲಭವಾಗಿ ನಾವು ಮಾಡ್ತಕ್ಕಂಥ ಕೆಲಸ ಏನಂದರೆ ಈ ಸೈನ್ 18 ಸೈನ್ ಆಫ್ 18 90 - 72 ಅಂತ ಮಾಡ್ಬೋದು 90 - 72 ಒಂದನ್ನು ಈ ಥರ ಮಾಡಿಬಿಡೋದು ಇನ್ನೊಂದನ್ನು ಹಾಗೆ ಬಿಡ್ಬೋದು ಇದು ಕಾಸ್ 72 ಹಾಗೆ ಇಟ್ಕೊಳ್ಳೋದು ನಂತರ ಏನಾಗುತ್ತೆ ಸೈನ್ ಆಫ್ 90 - θ ಇದು ಸೈನ್ ಆಫ್ 90 - θ ರೂಪದಲ್ಲಿದೆ ಸೈನ್ ಆಫ್ 90 - θ ನಮಗೆ ಗೊತ್ತು ಇದು ಕಾಸ್ ಥೀಟಾ ಆಗುತ್ತೆ ಅಂದರೆ ಕಾಸ್ 72 degree ಆಗುತ್ತೆ ಕಾಸ್ 72 degree ಡಿವೈಡೆಡ್ ಬೈ ಕಾಸ್ 72 degree ಅಂದರೆ ಇದರ ಮೌಲ್ಯ ಒಂದಾಗುತ್ತೆ ಯಾಕಂದರೆ ಎರಡು ಒಂದೇ ಇರೋದರಿಂದ ಅದರ ಮೌಲ್ಯ ಒಂದಾಗುತ್ತೆ ಅಷ್ಟೇ ಅದರಲ್ಲಿ ಮಾಡಬೇಕಾಗಿರೋದು ಬಹಳ ಸುಲಭವಾಗಿ ಅತಿ ಸುಲಭವಾಗಿ ಮಾಡ್ಬೋದು ಏನಂದರೆ ಅದು ನಾವು ಹೇಗೆ ಇದನ್ನು ಮಾಡಬೇಕು ಅನ್ನೋದು ನಮಗೆ ಸ್ವಲ್ಪ ಗೊತ್ತಿರಬೇಕು ಆ ಈ ಕೋನಗಳನ್ನು ಗಮನಿಸಿದಾಗ ನಮಗೆ ಅದು ಗೊತ್ತಾಗುತ್ತೆ ಆಮೇಲೆ ಮೂರನೇದು ಇವನು ಇದರ ಮೌಲ್ಯ ಕಂಡುಹಿಡಿಯಿರಿ ಅಂತಾನೆ ಕಾಸ್ 48 degree ಮೈನಸ್ ಸೈನ್ 42 degree ಇದರ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ಮತ್ತೆ ಇಲ್ಲಿ ಇವೆರಡು ಕೋನಗಳನ್ನು ನೀವು ಗಮನಿಸಿದರೆ ಇವೆರಡರ ಮೊತ್ತ 48 degree ಪ್ಲಸ್ 42 degree ನಾವು ಕೂಡಿದರೆ ಇವು 90 degree ಆಗುತ್ತೆ ಮೊತ್ತ 90 degree ಆಗುತ್ತೆ ಸೊ ಇವು ಪೂರಕ ಕೋನಗಳು ಆದ್ದರಿಂದ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ಈ ಒಂದನ್ನು ಯಾವುದಾದ್ರೂ ಒಂದನ್ನು ಹಾಗೆ ಇಟ್ಕೊಳ್ಳೋದು ನಾನು ಕಾಸ್ 48 ಹಾಗೆ ಇಟ್ಕೊಳ್ತೀನಿ ಕಾಸ್ 48 degree ಮೈನಸ್ ಇದನ್ನು ಸೈನ್ ಆಫ್ 42 ಇದೆ ಅದಕ್ಕೆ ಬದಲು 90 - 48 ಅಂತ ಇಟ್ಕೊಳ್ಬೋದು 90 42 is 90 42 ಕಳೆದ್ರೆ 48 ಬರ್ತದೆ ಸೊ 90 - 48 is 42 degree ಸೊ 42 ಬದಲಾಗಿ ಆ ರೀತಿ ಇಟ್ಕೊಳ್ತೀನಿ ಆವಾಗ ಇದು ಏನಾಗುತ್ತೆ ಅಂತ ಹೇಳಿದರೆ ಕಾಸ್ 48 degree ಇದು ಸೈನ್ ಆಫ್ 90 - θ ಅಂತ ಹೇಳಿದರೆ ಇಟ್ ವಿಲ್ ಬಿ ಕಾಸ್ ಥೀಟಾ ಅಂದರೆ ಕಾಸ್ 48 ಆಗುತ್ತೆ ಸೊ ಕಾಸ್ 48 degree ಮೈನಸ್ ಕಾಸ್ 48 degree ಅಂದರೆ ಇದರ ಮೌಲ್ಯ 0 ಆಗುತ್ತೆ ಸೊ ದಟ್ ಈಸ್ ಈಕ್ವಲ್ ಟು 0 ಸೊ ಈ ಥರ ಲೆಕ್ಕಗಳು ಬರ್ತವೆ ಮುಂದೆ ಮತ್ತೊಂದು ಲೆಕ್ಕ ಟ್ಯಾನ್ 48 degree ಟ್ಯಾನ್ 48 degree ಟ್ಯಾನ್ 23 degree ಟ್ಯಾನ್ 42 degree ಟ್ಯಾನ್ 42 degree ಟ್ಯಾನ್ 67 degree ಇದನ್ನು 1 ಎಂದು ಸಾಧಿಸಿ ಇದರ ಮೌಲ್ಯ
ಒಂದು ಎಂದು ಸಾಧಿಸಿ ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ ನೀವು ಗಮನಿಸಬೇಕು, ಇವೆರಡು ಪೂರಕ ಕೋನಗಳು ಯಾವುದು, 48 degree ಪ್ಲಸ್ 42 degree ಈಸ್ 90 degree, ಅವು ಪೂರಕ ಕೋನಗಳು. ಅದೇ ರೀತಿ ಇವೆರಡು ಪೂರಕ ಕೋನಗಳು 23 degree 67 degree, ಇವೆರಡು ಪೂರಕ ಕೋನಗಳು. ನಾನೇನು ಮಾಡ್ತೀನಿ ಈಗ, ಟ್ಯಾನ್ 48 ಅದನ್ನು ಹಾಗೆ ಇಟ್ಕೊಳ್ತೀನಿ, ಇಂಟು ಇದು ಎಲ್ ಎಚ್ ಎಸ್ ಎಡಭಾಗ ನಾನು ತಗೊಳ್ತಾ ಇದ್ದೀನಿ, ಇಂಟು ಟ್ಯಾನ್ 23 ಹಾಗೆ ಇಟ್ಕೊಳ್ತೀನಿ, ಇಂಟು ಈ ಟ್ಯಾನ್ 42 ಟ್ಯಾನ್ 90 - 48 ಅಂತ ಬರೀತೀನಿ. 90 - 48 = 42. ಟ್ಯಾನ್ 67 ಟ್ಯಾನ್ 90 - 23 ಅಂತ ಬರೀತೀನಿ. 90 23 ಕಳೆದ್ರೆ 67 degree. ಅವಾಗ ಇದೇನಾಗುತ್ತೆ, ಟ್ಯಾನ್ 48 ಇದು ಹೀಗೆ ಇರುತ್ತೆ, ಇಂಟು ಟ್ಯಾನ್ 23 degree, ಇಂಟು ಟ್ಯಾನ್ 90 - 48 ಅಂದರೆ ಅದು ಕಾಟ್ 48 degree ಆಗುತ್ತೆ, ಕಾಟ್ 48 degree ಆಗುತ್ತೆ. ಅದೇ ರೀತಿ ಟ್ಯಾನ್ 90 - 23, ಟ್ಯಾನ್ 90 - θ ಈಸ್ ಕಾಟ್ θ, ಕಾಟ್ ಆಫ್ 23 degree ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಟ್ಯಾನ್ 48 degree ಇಂಟು ಟ್ಯಾನ್ 23 degree ಇಂಟು ಕಾಟ್ 48 ಅನ್ನು 1/tan 48 ಅಂತ ಬರೀಬೋದು. 48 degree ಇಂಟು ಕಾಟ್ 23 1/tan 23 ಅಂತ ಬರೀಬೋದು, 23 degree ಅಂತ ಬರೀಬೋದು. ಇವಾಗ ಈ ಟ್ಯಾನ್ 48 ಈ ಟ್ಯಾನ್ 48 ಕ್ಯಾನ್ಸಲ್ ಆಗುತ್ತೆ, ಟ್ಯಾನ್ 23 ಟ್ಯಾನ್ 23 ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 1, ದಟ್ ಈಸ್ ದಿ ರೈಟ್ ಹ್ಯಾಂಡ್ ಸೈಡ್, ಅದು ನಮ್ಮ ಬಲಭಾಗಕ್ಕೆ ಸಮವಾಗಿದೆ. ಸೊ ನಾವು ಇದನ್ನು ಇದು ಒಂದಕ್ಕೆ ಸಮ ಎಂದು ತೋರಿಸ್ಬಿಟ್ಟಿದ್ದೀವಿ. ಅವನು ಒಂದಕ್ಕೆ ಸಮ ಎಂದು ಸಾಧಿಸಿ ಅಥವಾ ತೋರಿಸಿ ಅಂತ ಹೇಳ್ತಾನೆ, ನಾವು ಅದನ್ನು ತೋರಿಸ್ಬಿಟ್ಟಿದ್ದೀವಿ. ಇದೇ ರೀತಿ ಇನ್ನು ಲೆಕ್ಕಗಳಿದ್ದಾವೆ ಮಾಡಬಹುದು. ನೀವು ಸಾಕಷ್ಟು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಬೇಕು, ನೀವೇ ಹಾಕ್ಕೊಂಡು ಮಾಡಲಿಕ್ಕೆ ಬರ್ತದೆ ಅಥವಾ ಯಾವುದಾದ್ರೂ ಬೇರೆ ಪುಸ್ತಕದಿಂದನೂ ತೆಗೆದುಕೊಂಡು ಮಾಡಬಹುದು. ಕಾಸ್ 38 degree, ಕಾಸ್ 38 degree, ಕಾಸ್ 52 degree, ಕಾಸ್ 52 degree ಮೈನಸ್ ಸೈನ್ 38 degree, ಸೈನ್ 52 degree ಈಸ್ ಈಕ್ವಲ್ ಟು 0 ಎಂದು ತೋರಿಸಿ, ಇದರ ವ್ಯಾಲ್ಯೂ 0 ಎಂದು ತೋರಿಸಿ. ಇವಾಗ ಇದನ್ನು ಅಷ್ಟೆ, ಇದನ್ನು ಕಾಸ್ 38 ಹಾಗೆ ಇಟ್ಕೊಳ್ಬೋದು, ಇವೆರಡು ಪೂರಕ ಕೋನಗಳು. ಇದನ್ನು ಕಾಸ್ 52 ಬದಲಾಗಿ 90 - 38 ಅಂತ ಬರ್ಕೋಬೋದು. 38 degree, 90 38 ಕಳೆದ್ರೆ 52, ಮೈನಸ್ ಸೈನ್ 38 degree ಇಂಟು ಸೈನ್ ಆಫ್ 52 ಮತ್ತೆ ಇಲ್ಲಿ 90 - 38 ಅಂತ ಬರ್ಕೋಬೋದು. ಇದೇನಾಗುತ್ತೆ, ಕಾಸ್ 38 degree ಇಂಟು ಕಾಸ್ 90 - θ ಈಸ್ ಸೈನ್ θ, ಸೊ ಸೈನ್ ಆಫ್ 38 degree ಮೈನಸ್ ಸೈನ್ ಆಫ್ 38 degree ಇಂಟು ಸೈನ್ 90 - θ ಈಸ್ ಕಾಸ್ 38 degree. ಇವೆರಡೂ ಒಂದೇ, ಸೈನ್ 38 ಕಾಸ್ 38, ಸೈನ್ 38 ಕಾಸ್ 38 ಎರಡು ಒಂದೇ. ಒಂದು ಪಾಸಿಟಿವ್ ಇದೆ, ಮತ್ತೊಂದು ನೆಗೆಟಿವ್ ಇದೆ. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತವೆ, ಕ್ಯಾನ್ಸಲ್ ಆಗಿ ನಮಗೆ 0 ಸಿಗುತ್ತೆ. ಇದು 0 ಅಂತ ನಾವು ತೋರಿಸ್ಬಿಟ್ಟಿದ್ದೀವಿ. ಇದಾದ ನಂತರ ಕೆಲವು ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂತ ಹೇಳ್ತಾರೆ. ಈ ಕೆಳಗಿನ 11.4 ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂತ ಹೇಳ್ತಾರೆ.
ಏನ್ ಹೇಳ್ತಾರೆ ಇದರಲ್ಲಿ? ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂತ ಹೇಳ್ತಾರೆ. ಇವಾಗ ಒಂದನೇದು ಸಾಧಿಸಿ ಅದರ ತೋರಿಸಿ ಅಂತ ಹೇಳ್ತಾರೆ. ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ದಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಒನ್ ಮೈನಸ್ ಕಾಸ್ ಥೀಟಾ ಬೈ ಒನ್ ಪ್ಲಸ್ ಕಾಸ್ ಥೀಟಾ ಎಂದು ಸಾಧಿಸಿ ಎಂದು ತೋರಿಸಿ ಅಂತ ಹೇಳಿಕೊಡ್ತಾರೆ ಈ ರೀತಿ. ರೈಟ್. ಈಗ ಇದರಲ್ಲಿ ಏನ್ ಮಾಡ್ತೀವಿ ನಾವು ಅಂದ್ರೆ ಎಡಭಾಗ, ಎಡಭಾಗವನ್ನು ತಗೊಂಡು, ಎಡಭಾಗ ಅಂದ್ರೆ ಇದು, ಇದನ್ನ ತಗೊಂಡು ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಹೋಗಿ ಅದು ಬರೋವರೆಗೆ ಮಾಡಬೇಕು, ಅದು ಬಂದ್ಮೇಲೆ ನಿಲ್ಲಿಸ್ಬಿಡ್ಬೇಕು, ಅದು ಬಲಭಾಗಕ್ಕೆ ಸಮನಾಗಿದೆ ಅಂತ. ಇದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತಾನು ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಕೊಸಿಕೆಂಟ್ ಸ್ಕ್ವೇರ್ ಸಾರಿ ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ದಿ ಹೋಲ್ ಸ್ಕ್ವೇರ್ ಅಂತ ಇದೆ. ಇದು ಯಾವ ರೂಪದಲ್ಲಿದೆ ಅಂದ್ರೆ ಎ ಮೈನಸ್ ಬಿ ದಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಇದನ್ನ ನಾವು ಸ್ವಲ್ಪ ಒಂದು ಇದು ಮಾಡ್ಕೊಳ್ಬೇಕಾದ್ರೆ ಇದನ್ನ ಒನ್ ಬೈ ಸೈನ್ ಥೀಟಾ ಅಂತ ಬರ್ಕೋಬಹುದು. ಮೊದಲು ಏನ್ ಮಾಡ್ಬೇಕು ಅಂದ್ರೆ ಎಲ್ಲ ಏನೇನು ಇದೆ ಇಲ್ಲಿ ಅವನ್ನ ಸೈನ್ ಮತ್ತು ಕಾಸ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನ ಕೊಸಿಕೆಂಟ್ ಥೀಟಾನ ಒನ್ ಮೈನಸ್ ಸೈನ್ ಥೀಟಾ ಅಂತ ಮಾಡ್ಕೋಬಹುದು. ಇದು ಕಾಟ್ ಥೀಟಾನ ನಾವು ಏನ್ ಮಾಡ್ಬೋದು, ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಮಾಡ್ಕೋಬಹುದು. ಸೈನ್ ಥೀಟಾ ದಿ ಹೋಲ್ ಸ್ಕ್ವೇರ್ ಆಗುತ್ತೆ. ಆನಂತರ ಇಲ್ಲಿ ಎಲ್ಸಿಎಂ ಸೈನ್ ಥೀಟಾ, ಸೈನ್ ಥೀಟಾ ಎಲ್ಸಿಎಂ ಆಗುತ್ತೆ. ಇಲ್ಲಿ ಒನ್ ಮೈನಸ್ ಕಾಸ್ ಥೀಟಾ ಬರುತ್ತೆ, ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಇದನ್ನ ಒನ್ ಮೈನಸ್ ಕಾಸ್ ಥೀಟಾ ದಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬಹುದು. ಸೈನ್ ಥೀಟಾದು ಹೋಲ್ ಸ್ಕ್ವೇರ್, ಇದು ಪೂರ್ತಿ ಇದಕ್ಕೆ ಸ್ಕ್ವೇರ್ ಇರೋದು. ಸೊ ಒನ್ ಮೈನಸ್ ಕಾಸ್ ಥೀಟಾ ದಿ ಹೋಲ್ ಸ್ಕ್ವೇರ್ ಮೇಲ್ಗಡೆದು, ಕೆಳಗಡೆದು ಸೈನ್ ಥೀಟಾ ಇದೆ, ಅದು ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಈ ಸೈನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನು ಹಾಗೆ ಇಟ್ಕೊಳ್ತೀನಿ ನಾನು, ಒನ್ ಮೈನಸ್ ಕಾಸ್ ಥೀಟಾ ದಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಯಾಕೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವಿ ನೋ ಈಸ್ ಒನ್. ಸೊ ಸೈನ್ ಸ್ಕ್ವೇರ್ ಥೀಟಾ ವಿಲ್ ಬಿ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಇದು ಈಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ, ಯಾಕಂದ್ರೆ ಒನ್ ಕ್ಯಾನ್ ಬಿ ರಿಟನ್ ಆಸ್ ಒನ್ ಸ್ಕ್ವೇರ್ ಆಲ್ಸೋ, ಒನ್ ಸ್ಕ್ವೇರ್ ಇಸ್ ಆಲ್ಸೋ ಒನ್. ಸೊ ಇಟ್ ಕ್ಯಾನ್ ಬಿ ರಿಟನ್ ಆಸ್ ಒನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ದಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ವಿಲ್ ಬಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಒನ್ ಮೈನಸ್ ಕಾಸ್ ಥೀಟಾ ದಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಥೀಟಾ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬರೀಬಹುದು. ಇವಾಗ ಏನಾಗುತ್ತೆ, ಈ ಒನ್ ಮೈನಸ್ ಕಾಸ್ ಥೀಟಾ ಇಲ್ಲಿ ಒನ್ ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಏನು ಉಳಿತದೆ, ಉಳಿದಿದ್ದೇನು ಒನ್ ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಥೀಟಾ. ಸೊ ಇದು ನಮ್ಮ ಬಲಭಾಗ, ಇದು ನಮ್ಮ ಬಲಭಾಗಕ್ಕೆ ಬಂದು ಮುಟ್ಟಿದ್ದೇವೆ. ಸೊ ವಿ ನಾವು ಏನು ಇದನ್ನ ಇದು ಇದು ಇದಕ್ಕೆ ಸಮ ಎಂದು ತೋರಿಸಿದ್ದೀನಿ. ಎಡಭಾಗದಿಂದ ಶುರು ಮಾಡಿ ಬಲಭಾಗ ಬರೋವರೆಗೆ ಅದನ್ನ ಸಿಂಪ್ಲಿಫೈ ಮಾಡಿ ಬಲಭಾಗ ಬಂದಾಗ ನಾವು ಅದನ್ನು ಸಾಧಿಸಿದ್ದೀವಿ ಅಂತೇಳಿ ಅಷ್ಟು ಬಿಟ್ಬಿಡ್ಬೇಕು. ಇದು 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 ಇದಕ್ಕೆ ಐಡೆಂಟಿಟೀಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಹೇಳ್ತಾರೆ. ಈ ಲೆಕ್ಕಗಳನ್ನು ಈ ರೀತಿ ಮಾಡಬೇಕಾಗುತ್ತೆ. ಇವು ಬರ್ತವೆ, ಇವೆಲ್ಲ ಲೆಕ್ಕಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ತವೆ. ಒಂದು 8-10 ಮಾರ್ಕ್ವರೆಗೆ ಸಿಗುತ್ತೆ ಇದರಲ್ಲಿ, ಟ್ರಿಗ್ನೋಮೆಟ್ರಿಯಲ್ಲಿ ಒಂದು 10 ಮಾರ್ಕ್ವರೆಗೆ ಬರಬಹುದು. ನೆಕ್ಸ್ಟ್ ಕಾಸ್ ಎ ಬೈ ಒನ್ ಪ್ಲಸ್ ಸೈನ್ ಎ, ಕಾಸ್ ಎ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ
by cos A is equal to 2 secant A ಎಂದು ತೋರಿಸಿ ಎಂದು ಸಾಧಿಸಿ ತೋರಿಸಿ ಎಂದು ಕೇಳ್ತಾರೆ. ಇವಾಗ ಮತ್ತೆ ಇದನ್ನು ಎಡಭಾಗ ತಗೊಳ್ಬೇಕು. ಎಡಭಾಗ ಈಸ್ cos A by 1 plus sin A, 1 plus sin A plus 1 plus sin A by cos A. So, ಇದೊಂದು ಭಿನ್ನರಾಶಿ, ಇದೊಂದು ಭಿನ್ನರಾಶಿ, ಎರಡು ಭಿನ್ನರಾಶಿ ಇದೆ ಇಲ್ಲಿ. ಇಲ್ಲಿ ನಡುವೆ ಪ್ಲಸ್ ಚಿಹ್ನೆ ಇದೆ, ಅಂದರೆ ಇವೆರಡನ್ನ ಕೂಡಬಹುದು. ಎರಡು ಭಿನ್ನರಾಶಿಗಳನ್ನು ಕೂಡಬೇಕಾದ್ರೆ ನಾವು ಲಾಸ ತಗೊಳ್ಬೇಕು, ಡಿನಾಮಿನೇಟರ್ದು ಲಾಸ ತಗೋಬೇಕು. ಇಲ್ಲಿ ಲಾಸ cos A ಇಂಟು 1 ಪ್ಲಸ್ sin A, ಇದು ಲಾಸ. ಇಲ್ಲಿ ಏನಾಗುತ್ತೆ, ಇದನ್ನು ಇದರಿಂದ ಭಾಗಿಸಿದ್ರೆ 1 ಪ್ಲಸ್ sin A 1 ಪ್ಲಸ್ sin A ಹೋಗುತ್ತೆ, cos A ಉಳ್ಕೊಳ್ಳುತ್ತೆ. cos A ಇಂಟು cos A ದಟ್ ವಿಲ್ ಬಿ cos ಸ್ಕ್ವೇರ್ A ಪ್ಲಸ್, ಇಲ್ಲಿ cos A ಕ್ಯಾನ್ಸಲ್ ಆಗುತ್ತೆ, 1 ಪ್ಲಸ್ sin A ಉಳ್ಕೊಳ್ಳುತ್ತೆ. 1 ಪ್ಲಸ್ sin A ಇಂಟು 1 ಪ್ಲಸ್ sin A ಈಸ್ 1 ಪ್ಲಸ್ sin A ದಿ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದನ್ನ ಮೇಲ್ಗಡೆದನ್ನ ನಾನು ಸರಳ ಮಾಡ್ತೀನಿ. cos ಸ್ಕ್ವೇರ್ A ಪ್ಲಸ್ ಇದನ್ನ 1 ಪ್ಲಸ್ ಬಿ ದಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿ ಅದನ್ನ ತೆಗಿಬೇಕು. 1 ಪ್ಲಸ್ ಎ ದಿ ಹೋಲ್ 1 ಎ ಪ್ಲಸ್ ಬಿ ದಿ ಹೋಲ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2ab. 2ab ಅಂದರೆ 2 ಇಂಟು 1 ಇಂಟು ಸೈನ್ ಎ, ದಟ್ ಈಸ್ 2 ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ಇದು ಹಾಗೆ ಮುಂದುವರಿ, ಕೆಳಗಡೆದು ಹಾಗೆ ಮುಂದುವರಿತಾ ಇರಲಿ. ಮೇಲ್ಗಡೆದನ್ನ ಏನು ಮಾಡಬೇಕು, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇದು ಎರಡನ್ನ ಕೂಡಿದರೆ ಒಂದು ಬರ್ತದೆ. ಇದು 1 ಸ್ಕ್ವೇರ್ ಈಸ್ 1 ಓನ್ಲಿ, ಅದು ಒಂದೇ ಇರ್ತದೆ, ಪ್ಲಸ್ ಅದು 2 ಸೈನ್ ಎ ಬರ್ತದೆ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಹೀಗೆ ಬರ್ತದೆ. ಇವಾಗ 1 ಪ್ಲಸ್ 1 ಇದನ್ನು ಕೂಡಬಹುದು, 2 ಪ್ಲಸ್ 2 ಸೈನ್ ಎ, 2 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ಈಗ 2 ಪ್ಲಸ್ 2 ಸೈನ್ ಎ ಇದರಲ್ಲಿ ಎರಡನ್ನ ನಾನು ಸಾಮಾನ್ಯ ಅಪವರ್ತನವಾಗಿ ಹೊರಗಡೆ ತೆಗಿಬಹುದು. ಇದರಲ್ಲೂ ಎರಡಿದೆ, ಇದರಲ್ಲೂ ಎರಡಿದೆ. ಇಲ್ಲಿ ಎರಡನ್ನ ತೆಗೆದುಬಿಟ್ರೆ ಒಂದು ಉಳಿತದೆ, ಎರಡು ಒಂದ್ಲಿ ಎರಡು ಪ್ಲಸ್, ಇಲ್ಲಿ 2 ಹೊರಗಡೆ ಬಂದ್ಬಿಟ್ರೆ ಸೈನ್ ಎ ಉಳಿತದೆ. 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ಈ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಹೋಗ್ಬಿಡ್ತದೆ, ಕ್ಯಾನ್ಸಲ್ ಆಗ್ಬಿಡ್ತದೆ, ಒಂದು ಮೇಲೆ ಒಂದು ಕೆಳಗಡೆ ಇದೆ. ಸೊ ಏನು ಉಳಿತು, 2 ಇಂಟು 1 ಬೈ ಕಾಸ್ ಎ, 1 ಬೈ ಕಾಸ್ ಎ ಕ್ಯಾನ್ ಬಿ ರಿಟನ್ ಆಸ್ ಸೀಕೆಂಟ್ ಎ. ಸೊ 2 ಸೀಕೆಂಟ್ ಎ ಅಂತ ಬರೀಬೋದು, ಈ ರೀತಿ ಬರೀಬೋದು. ಆನಂತರ ಇದೇ ಥರ ಇನ್ನೂ ಅನೇಕ ಲೆಕ್ಕಗಳನ್ನು ಕೊಟ್ಟಿದ್ದಾನೆ, ಎಲ್ಲವನ್ನೂ ಮಾಡಲಿಕ್ಕೆ ಬರೋದಿಲ್ಲ, ಆದಷ್ಟನ್ನ ಇಲ್ಲಿ ಮಾಡಬೇಕು.